ಅಷ್ಟೇ ಕಲಬುರಗಿಗೆ ಹೊಸ ಟೆಕ್ಸ್ಟೈಲ್ ಪಾರ್ಕ್ ಪ್ರಧಾನಮಂತ್ರಿ ಟೆಕ್ಸ್ಟೈಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ಕೊಡುವಂತ ಕಲ್ಯಾಣ ಕರ್ನಾಟಕಕ್ಕೆ ಕೊಡುಗೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಯಾದಗಿರಿಗೆ ಫಾರ್ಮಾ ಪಾರ್ಕ್ ಮತ್ತು ಬೆಳ್ಳಾರಿಗೆ ಜೀನ್ಸ್ ಪಾರ್ಕ್ ಇದು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. 6,000 kilometers ನ್ಯಾಷನಲ್ ಹೈವೇ 7,500 crore ರೈಲ್ವೆಗೆ ಕೊಟ್ಟಿರುವಂಥ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು. ಇದು ಡಬಲ್ ಇಂಜಿನ್ನ ಕೊಡುಗೆ ಕರ್ನಾಟಕಕ್ಕೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರು ಬಾಯಿ ಬಂದಂಗೆ ಮಾತನಾಡ್ತಾರೆ. ಲಿಂಗಾಯತರೆಲ್ಲರೂ ಕೂಡ ಭ್ರಷ್ಟರು, ಲಿಂಗಾಯತ ಮುಖ್ಯಮಂತ್ರಿಗಳು ಭ್ರಷ್ಟರು ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು ಇವರಿಗೆ. ಭ್ರಷ್ಟಾಚಾರದ ಇವತ್ತು ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೀರಾವರಿಯಲ್ಲಿ ಭ್ರಷ್ಟಾಚಾರ, ಬಿಡಿಯಲ್ಲಿ ಭ್ರಷ್ಟಾಚಾರ, ಎಸ್ ಸಿ ಎಸ್ ಟಿ ಮಕ್ಕಳಿಗೆ ದಿಂಬು ಹಾಸಿಗೆನೂ ಕೂಡ ಬಿಡಲಿಲ್ಲ, ಅದರಲ್ಲೂ ಕೂಡ ಭ್ರಷ್ಟಾಚಾರ. ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ಅಭಾವಜ ಅಂಗ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನಾನು ಹೆಚ್ಚಿಗೆ ಮಾತನಾಡಿದೆ. ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳಿದರು ಪ್ರಧಾನಮಂತ್ರಿಗಳಿಗೆ, ಅತ್ಯಂತ ಕೆಟ್ಟ ಮಾತನ್ನು ನನ್ನ ಬಾಯಲ್ಲಿ ಬರ್ತಾ ಇಲ್ಲ. ಇದು 50 years ರಾಜಕಾರಣದಲ್ಲಿದ್ದು ಸಾರ್ವಜನಿಕ ಜೀವನದಲ್ಲಿದ್ದಂಥ ನಾಯಕರು ಎಷ್ಟು ತಿಳಮಟ್ಟಕ್ಕೆ ಹೋಗಿದ್ದಾರೆ. ನರೇಂದ್ರ ಮೋದಿಯವರ ಸಮಾನ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಇಲ್ಲ. ನರೇಂದ್ರ ಮೋದಿ ಮಾಡಿರುವಂಥ ಕೆಲಸ ಅದಕ್ಕೆ ಕಾಂಗ್ರೆಸ್ನವರು ತೃಣಮಟ್ಟಕ್ಕೂ ಕೂಡ ಮಾಡಿಲ್ಲ. ನರೇಂದ್ರ ಮೋದಿ ಅಂದರೆ ಭಯ, ನರೇಂದ್ರ ಮೋದಿ ಅಂದರೆ ಕಾಂಗ್ರೆಸ್ಗೆ ಸೋಲು. ಇದು ಕಟ್ಟಿಟ್ಟ ಬುತ್ತಿ. ಗುಜರಾತ್ನಲ್ಲಾಗಿದೆ, ತ್ರಿಪುರ, ಈಗ ಕರ್ನಾಟಕದಲ್ಲಿ ಖಂಡಿತವಾಗೂ ಕಾಂಗ್ರೆಸ್ ಸೋಲ್ತದೆ. ಆ ಭಯದಿಂದ ಹತಾಶರವಾಗಿ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿಜಿ ಅವರಿಗೆ ಶಿವನ ಕೊಳ್ಳಲ್ಲಿರುವಂತಹ ಸರ್ಪ ಎಲ್ಲ ಈ ಸಮಾಜದ ಎಲ್ಲ ವಿಷವನ್ನ ಕುಡಿದು ನೀಲಕಂಠನಾಗಿ ಜನರಿಗೆ ಅಮೃತ ಕೊಡುವಂತಹ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿಯವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚೆ ಪಡ್ತೇನೆ ಬಂಧುಗಳೇ. ಬೀದರ್ ಜಿಲ್ಲೆ ಎಲ್ಲ ಕ್ಷೇತ್ರಗಳನ್ನ ಇವತ್ತು ಕಮಲವನ್ನು ಅಳಿಸಬೇಕು. ಮತ್ತೊಮ್ಮೆ ಕರ್ನಾಟಕದಲ್ಲಿ BJP ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ವಿಸ್ತಾರ ನ್ಯೂಸ್, ನಿಖರ ಜನಪರ.